ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಮಲ ಗಟ್ಟಿ ಆಗ್ತದೆ ವಿಪರೀತ ಗಟ್ಟಿ ಇದಕ್ಕೆ ಮುಖ್ಯವಾದಂತಹ ಕಾರಣ ವಾತ ಪ್ರಕೋಪ ಯಾರು ವಾತವೃದ್ಧಿಕರ ಆಹಾರ ವಿಹಾರ ಮತ್ತು ವಿಚಾರಗಳನ್ನು ಮಾಡ್ತಾರೆ ವಾತವೃದ್ಧಿಕರ ಆಹಾರ ಅಂತಂದರೆ ಕರೆದಿದ್ದು ಉರಿದಿದ್ದು ಒಣಕಲು ಕಲ್ಡಿ ಒಣಕಲು ರೊಟ್ಟಿ ನಾನ್ ವೆಜ್ಜು ಮಾಂಸಾಹಾರ ಡ್ರಿಂಕ್ಸು ಮದ್ಯಪಾನ ಧೂಮ್ರಪಾನ ತಂಬಾಕು ಸೇವನೆ ಮಾಡ್ತಾರೆ ಇಂಥವರಿಗೆ ವಾತವೃದ್ಧಿ ಆಗ್ತದೆ ವಾತವೃದ್ಧಿಕರ ವಿಹಾರ ಯಾರು ಹೆಚ್ಚಿನ ಪ್ರಯಾಣವನ್ನು ಮಾಡ್ತಾರೆ ಯಾರು ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಾರೆ ಎತ್ತರದ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಗುಡ್ಡಗಾಡುಗಳಲ್ಲಿ ಯಾರು ವಾಸ ಮಾಡೋದು ಕಡಿಮೆ ಬೆಂಗಳೂರು ಬಾಂಬೆ ಈ ಥರದ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಅಪಾರ್ಟ್ಮೆಂಟ್ಗಳು 40ನೇ ಅಂತಸ್ತು 50ನೇ ಅಂತಸ್ತುಗಳಲ್ಲಿ ವಾಸ ಮಾಡ್ತಾರಲ್ಲ ಅದು ಗುಡ್ಡಗಾಡುಗಳಲ್ಲಿ ವಾಸ ಮಾಡಿದಂಗೆ ಅವರಿಗೆ ವಾಯು ಜಾಸ್ತಿ ಇರ್ತದೆ ಅದು ವಾತ ಪ್ರಕೋಪವನ್ನು ಮಾಡ್ತದೆ ವಾತ ಪ್ರಕೋಪ ಆತು ಅಂತಂದರೆ ದೇಹ ಒಣಗುತ್ತೆ ದೇಹದಲ್ಲಿರುವಂತಹ ನಮಿ ಮಾಯಿಶ್ಚರು ಸ್ನಿಗ್ಧತೆ ಆಯಿಲಿನೆಸ್ಸು ಎಲ್ಲ ಒಣಗಿ ಹೋಗ್ತದೆ ವಾತ ಜಾಸ್ತಿ ಬೀಸಿ ಬೀಸಿ ದೇಹ ಎಲ್ಲ ಡ್ರೈ ಆಗ್ತದೆ ದೇಹ ಹೊರಭಾಗದಿಂದ ಅಷ್ಟೇ ಡ್ರೈ ಆಗದಿರಲಿ ಒಳಭಾಗದಿಂದನೂ ಡ್ರೈ ಆಗ್ತಾ ಬರುತ್ತೆ ಆವಾಗ ಮಲ ವಿಪರೀತವಾದಂತಹ ಗಟ್ಟಿ ಆಗ್ತದೆ ಆ ಗಟ್ಟಿ ಮಲವನ್ನು ನೀವು ಪ್ರೆಷರ್ ಹಾಕಿ ಹೊರಗಡೆ ತೆಗೆಯಕ್ಕೆ ಹೋದರೆ ಕರುಳಿನ ಒಳಪದರು ಕೊಯ್ಕೊಂಡು ಬರ್ತದೆ ಕುಯ್ದು ಕುಯ್ದು ರಕ್ತಸ್ರಾವ ಆಗ್ತದೆ ಫಿಜರ್ಸ್ ಆಗ್ತದೆ ಎರೋಷನ್ಸ್ ಆಗ್ತದೆ ಕರುಳಿನಲ್ಲಿ ಆ ಹಲವಾರು ಹುಂಡುಗಳಾಗಿ ಅನೇಕ ಸಮಸ್ಯೆಗಳಿಗೆ ಈಡು ಮಾಡಿಕೊಡ್ತದೆ ಸೊ ವಾತವೃದ್ಧಿಕರ ಆಹಾರ ವಿಹಾರ ವಿಚಾರ ಯಾರು ಯಾವಾಗಲೂ ಶೋಕ ಭಯ ಮತ್ತು ಚಿಂತೆಯಲ್ಲಿ ಇರ್ತಾರೆ ನಿದ್ದೆಗೆಡ್ತಾರೆ ಯಾರು ನೈಟ್ ಡ್ಯೂಟಿ ನೈಟ್ ಶಿಫ್ಟ್ಗಳನ್ನು ಯಾರು ಮಾಡ್ತಾರೆ ಅಂಥವರಿಗೆ ವಾತ ಪ್ರಕೋಪ ಆಗ್ತದೆ ವಾತವೃದ್ಧಿ ಆಗ್ತದೆ ವಾತವೃದ್ಧಿ ಆದಾಗ ಮಲ ಗಟ್ಟಿ ಆಗ್ತದೆ ಮಲ ಗಟ್ಟಿ ಲೀಡ್ಸ್ ಟು ಪೈಲ್ಸ್ ಫಿಸ್ಟುಲಾ ಆ್ಯಂಡ್ ಫಿಜರ್ ಅಲಾಂಗ್ ವಿತ್ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಇದು ಆಗಬಾರದು ಅಂತಂದರೆ ವಾತವೃದ್ಧಿ ಆಗುವಂತಹ ಆಹಾರಗಳನ್ನು ಅವಾಯ್ಡ್ ಮಾಡಿ ವಿಹಾರಗಳನ್ನು ಅವಾಯ್ಡ್ ಮಾಡಿ ವಿಚಾರಗಳನ್ನು ಅವಾಯ್ಡ್ ಮಾಡಿ ಇಷ್ಟು ಮಾಡಿದಲ್ಲಿ ನಿಮ್ಮ ಅರ್ಧ ಚಿಕಿತ್ಸೆ ಆಯಿತು ಇಂಥವರು ಮನೆ ಮದ್ದು ಏನು ಮಾಡ್ಕೋಬೇಕು ವೀಕ್ಷಕರೇ ಆಹಾರಕ್ಕೆ ಮುಂಚೆ ಮತ್ತು ಆಹಾರದ ನಂತರ ತುಪ್ಪವನ್ನು ಬಳಕೆ ಮಾಡಬೇಕು ಊಟ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚಮಚ ತುಪ್ಪವನ್ನು ಸೇವಿಸಿ ಆಹಾರದ ನಂತರನೂ ತುಪ್ಪವನ್ನು ಬಳಸಿ ಈ ರೀತಿ 3 ಹೊತ್ತು ಮಾಡಬೇಕು ಎಷ್ಟು ದಿವಸ 3 ತಿಂಗಳು ಯಾವ ತುಪ್ಪ ಎಮ್ಮೆಯ ತುಪ್ಪ ಹಸುವಿನ ತುಪ್ಪ ಅಲ್ಲ ಯಾಕೆ ಎಮ್ಮೆಯ ತುಪ್ಪ ಎಮ್ಮೆಯ ತುಪ್ಪದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ಸ್ನಿಗ್ಧತೆ ಜಾಸ್ತಿ ಇದೆ ಜಿಡ್ಡಿನ ಅಂಶ ಜಾಸ್ತಿ ಇದೆ ಚಿಕ್ಕಾಪನ್ನು ವಿಸ್ಕಾಸಿಟಿ ಜಾಸ್ತಿ ಇದೆ ಅಂಟು ಅಂಟುತನ ಜಾಸ್ತಿ ಇರ್ತದೆ ಸೊ ಎಮ್ಮೆಯ ತುಪ್ಪವನ್ನು 3 ತಿಂಗಳು ಸತತವಾಗಿ ಬಳಕೆ ಮಾಡಿದ್ದೇ ಆದಲ್ಲಿ ಎಮ್ಮೆಯ ತುಪ್ಪದ ಜೊತೆಗೆ ಸಕ್ಕರೆಯನ್ನು ಮಿಶ್ರಣ ಮಾಡಿ ಅಥವಾ ಬೆಲ್ಲವನ್ನು ಮಿಶ್ರಣ ಮಾಡಿ ಬಳಕೆ ಮಾಡಿದ್ದೇ ಆದಲ್ಲಿ ಇನ್ನೂ ಎಫೆಕ್ಟ್ ಚೆನ್ನಾಗಿರ್ತದೆ ಯಾಕೆ ಬೆಲ್ಲ ಮಧುರ ರಸ ಬೆಲ್ಲ ಯಾವ ರುಚಿ ಇದೆ ಮಧುರ ರಸ ಮಧುರ ರಸಯುಕ್ತ ಆಹಾರವನ್ನು ಬಳಕೆ ಮಾಡಿದ್ದೇ ಆದಲ್ಲಿ ಅದು ಮಧುರ ರಸಕ್ಕೆ ನೀರನ್ನು ಹಿಡಿದು ಹಿಡುವಂತಹ ಶಕ್ತಿ ಬೆಲ್ಲವನ್ನು ಡಬ್ಬ ಓಪನ್ ಮಾಡಿ ಮಳೆಗಾಲದಲ್ಲಿ ಓಪನ್ ಮಾಡಿ ಇಡ್ರಿ ಏನಾಗ್ತದೆ ನೀರಿಡಿಯಲ್ವೇ ಅಂಟಂಟಾಗಲ್ವೇ ಆ ರೀತಿ ನಿಮ್ಮ ದೇಹದಲ್ಲಿ ಇರುವಂತಹ ನೀರನ್ನು ಹಿಡಿದು ಇಡುವಂತಹ ಶಕ್ತಿ ಬೆಲ್ಲಕ್ಕೇರೋದ್ರಿಂದ ತುಪ್ಪಕ್ಕೆ ಸ್ನಿಗ್ಧತೆಯನ್ನು ಕೊಡುವಂತಹ ಶಕ್ತಿ ಇರೋದ್ರಿಂದ ಮಾಯಿಶ್ಚರೈಸರು ಸಿಕ್ತು ಮಲಕ್ಕೆ ಸ್ನಿಗ್ಧತೆಯೂ ಸಿಕ್ತು ಮಲಕ್ಕೆ ಮಲಕ್ಕೆ ಮಾಯಿಶ್ಚರೈಸರು ಸ್ನಿಗ್ಧತೆ ಮಿಕ್ಸ್ ಆಯಿತು ಮಲ ಮೆದುವಾಯಿತು ಮೆದುವಾಯಿತು ಅಂದರೆ ಸರಾಗವಾಗಿ ಹೊರಗಡೆ ವಿಸರ್ಜಿಸಲ್ಪಡ್ತದೆ
ಈ ರೀತಿ ಆತು ಅಂದರೆ ಮುಂಬರುವಂತಹ ಪೈಲ್ಸನ್ನು ಅವಾಯ್ಡ್ ಮಾಡಿದ್ರಿ, ಫಿಸ್ಟುಲವನ್ನು ಅವಾಯ್ಡ್ ಮಾಡಿದ್ರಿ, ಫಿಷರನ್ನು ಅವಾಯ್ಡ್ ಮಾಡಿದ್ರಿ, ಪ್ರೊಲೆಪ್ಸ್ ಆಫ್ ರೆಕ್ಟಮನ್ನು ಅವಾಯ್ಡ್ ಮಾಡಿದ್ರಿ. ಇಷ್ಟು ಕಾಯಿಲೆಗಳಿಂದ ನೀವು ತಪ್ಪಿಸ್ಕೊಂಡಂಗೆ ಇಷ್ಟು ಮಾಡಿಯೂ ನಿಮಗೆ ಪ್ರಯೋಜನ ಆಗ್ತಾ ಇಲ್ಲ, ಗಟ್ಟಿಮಲ ಆಗ್ತಿದೆ ಅಂತಂದರೆ ಅನಿವಾರ್ಯ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗುತ್ತೆ. ಇದಕ್ಕೆ ಅಂತಲೇ ಹಲವಾರು ಔಷಧಿಗಳನ್ನು ತಯಾರು ಮಾಡಿಕೊಡ್ಬೇಕಾಗುತ್ತೆ. ರೆಡಿಮೇಡ್ ಮೆಡಿಸಿನ್ಸ್ ಇಂಥ ಸಂದರ್ಭಗಳಲ್ಲಿ ಕೆಲಸ ಮಾಡಲ್ಲ ವೀಕ್ಷಕರೇ. ಈ ರೀತಿಯ ಔಷಧಿಗಳನ್ನು ತಯಾರು ಮಾಡಿ ನಿಮ್ಮ ಮಲ ಬದ್ಧತೆಯನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.